ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಗಳ ಮಾಹಿತಿಗಾಗಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಬಟನ್ ಕೂಡ ಪ್ರೆಸ್ ಮಾಡಿ. ಹೆಲೋ ಫ್ರೆಂಡ್ಸ್, ಇದು ಪ್ರಪಂಚದಲ್ಲೇ ಅತಿ ಕಪ್ಪಾಗಿರುವಂತಹ ಕಾರು. ಸೊ ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಸಲಿದ್ದೇವೆ. ನಂಬರ್ 1, ಪ್ರಕೃತಿ ಮಾಲಾ ಎಂಬ ನೇಪಾಳದ ಹುಡುಗಿ ಸದ್ಯಕ್ಕೆ 8ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಳೆ. ಈಕೆಯ ಹ್ಯಾಂಡ್ ರೈಟಿಂಗ್ ಪ್ರಪಂಚದಲ್ಲಿರುವಂಥ ಬೆಸ್ಟ್ ಹ್ಯಾಂಡ್ ರೈಟಿಂಗ್ಗಳಲ್ಲಿ ಒಂದಾಗಿದೆ. ಬಹಳಷ್ಟು ನೀಟಾಗಿ ಸ್ಪಷ್ಟವಾಗಿ ಕಾಣುವಂತಹ ಅರ್ಥವಾಗುವಂತಹ ಹ್ಯಾಂಡ್ ರೈಟಿಂಗ್ ಆಗಿದೆ. ನೆಕ್ಸ್ಟ್ ನಂಬರ್ 2, ಫೆರಾರಿ ಕಂಪನಿಯು ಪ್ರತಿದಿನ ಕೇವಲ 20 ಕಾರುಗಳನ್ನು ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ. ಯಾಕಂದರೆ ಅದು ಸೂಪರ್ ಕಾರುಗಳು ಮತ್ತು ಐಷಾರಾಮಿ ಕಾರುಗಳು, ಬೆಲೆ ಕೂಡ ದುಬಾರಿಯಾಗಿರುತ್ತೆ, ಆದ್ದರಿಂದ ಅದರ ಸೇಲ್ ಕಡಿಮೆ ಇರುತ್ತೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಟೊಯೋಟಾ ಕಂಪನಿಯಲ್ಲಿ ಪ್ರತಿದಿನ ಸರಾಸರಿ 13,400 ಕಾರುಗಳು ಪ್ರೊಡ್ಯೂಸ್ ಆಗುತ್ತೆ. ಇನ್ನು 2017ರಲ್ಲಿ ಬರೋಬ್ಬರಿ 20 ಮಿಲಿಯನ್ ಕಾರುಗಳು, ಅಂದರೆ 2 ಕೋಟಿ ಕಾರುಗಳು ಟೊಯೋಟಾ ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿತ್ತು. ಸೊ ಸದ್ಯಕ್ಕೆ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಕಾರು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಎಂದರೆ ಅದು ಟೊಯೋಟಾ ಕಂಪನಿಯಾಗಿದೆ. ನೆಕ್ಸ್ಟ್ ನಂಬರ್ 3, BMW ಕಂಪನಿಯು ಒಂದು ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡಿದೆ. ಈ ಕಾರಿನ ಹೆಸರು ವೆಂಟಾ ಬ್ಲ್ಯಾಕ್ BMW. ಈ ಕಾರು ಪ್ರಪಂಚದಲ್ಲೇ ಅತಿ ಕಪ್ಪು ಬಣ್ಣವನ್ನು ಹೊಂದಿರುವಂತಹ ಕಾರ್ ಆಗಿದೆ. ಹೌದು, ಪ್ರಪಂಚದಲ್ಲೇ ಅತಿ ಕಪ್ಪಾಗಿರುವಂತಹ ಮಟೀರಿಯಲ್ ಎಂದರೆ ಅದು ವೆಂಟಾ ಬ್ಲ್ಯಾಕ್. ಸೊ ಈ ವೆಂಟಾ ಬ್ಲ್ಯಾಕ್ನಿಂದಲೇ ಈ ಕಾರನ್ನು ಪೇಂಟ್ ಮಾಡಲಾಗಿದೆ. ಒಂದು ವೇಳೆ ಈ ಕಾರನ್ನು ನಿಜವಾಗಿಯೂ ನೀವು ನೋಡಿದರೆ ಖಂಡಿತವಾಗಲು ಆಶ್ಚರ್ಯವಾಗ್ತೀರಾ, ಯಾಕಂದರೆ ಅಷ್ಟು ಕಪ್ಪು ಬಣ್ಣ ಈ ಕಾರು ಹೊಂದಿದೆ. ನೆಕ್ಸ್ಟ್ ನಂಬರ್ 4, ಒಂದು ವೇಳೆ ನೀವು ಸನ್ಯಾಸಿಗಳಿಂದ ಸಾಧುಗಳಿಂದ ಜ್ಞಾನವನ್ನು ಪಡೆಯಬೇಕೆಂದರೆ ಅವರನ್ನು ಭೇಟಿಯಾದಾಗ ಅವರು ಯಾವ ರೀತಿ ಉಪದೇಶ ಮಾಡಬಹುದು, ಇದಕ್ಕಾಗಿ ಒಬ್ಬ ವ್ಯಕ್ತಿ ಬಹಳಷ್ಟು ಸನ್ಯಾಸಿಗಳನ್ನು ಭೇಟಿ ಮಾಡಿ ಒಂದು ಸರ್ವೆ ಮಾಡಿದ್ದಾರೆ. ಅದರಲ್ಲಿ 80% ಸಾಧುಗಳು ಒಂದೇ ರೀತಿಯ ಕೆಲವು ಮಾತುಗಳನ್ನು ಉಪದೇಶಗಳನ್ನು ನೀಡಿದ್ದಾರೆ. ಅವುಗಳು ಈ ರೀತಿ ಇವೆ: ಕೋಪದಲ್ಲಿದ್ದಾಗ ಯಾವುದೇ ಪ್ರತಿಕ್ರಿಯೆ ತೋರಬೇಡಿ, ಸಂತೋಷದಲ್ಲಿದ್ದಾಗ ಯಾವುದೇ ಪ್ರಾಮಿಸ್ ಮಾಡಬೇಡಿ, ಅಂದರೆ ಬಹಳ ಸಂತೋಷದಲ್ಲಿದ್ದಾಗ ಯಾರಿಗೂ ಖುಷಿ ಖುಷಿಯಿಂದ ಆತುರದಿಂದ ವಾಗ್ದಾನ ಅಥವಾ ಯಾವುದೇ ಭರವಸೆಯನ್ನು ಕೊಡಬೇಡಿ, ದುಃಖದಲ್ಲಿದ್ದಾಗ ಯಾವುದೇ ದೊಡ್ಡ ನಿರ್ಣಯಗಳನ್ನು ಕೈಗೊಳ್ಳಬೇಡಿ. ಸೊ ಈ ರೀತಿಯ 3 ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಬಹಳಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಒಳಗಾಗದೆ ಅದರಿಂದ ಪಾರಾಗುತ್ತೀರಾ. ನೆಕ್ಸ್ಟ್ ನಂಬರ್ 5, ಈ ಪ್ರಪಂಚದಲ್ಲಿ ಅತಿ ವಿಷಕಾರಿಯಾದ ಜೀವಿ ಯಾವುದು? ಕೆಲವರು ಹೇಳಬಹುದು ಕಿಂಗ್ ಕೋಬ್ರಾ, ಅಂದರೆ ಕಾಳಿಂಗ ಸರ್ಪ ಅಂತ, ಆದರೆ ಇದು ತಪ್ಪು. ಪ್ರಪಂಚದಲ್ಲಿರುವಂತಹ ಎಲ್ಲ ಜೀವಿಗಳು, ಪ್ರಾಣಿಗಳು, ಜಲಚರಗಳು, ಜಂತುಗಳು, ಸರೀಸೃಪಗಳು ಇವುಗಳನ್ನೆಲ್ಲ ಕೌಂಟ್ ಮಾಡಿದಾಗ ಅತಿ ವಿಷಕಾರಿಯಾದ ಜೀವಿ ಎಂದರೆ ಅದು ಬಾಕ್ಸ್ ಜೆಲ್ಲಿ ಫಿಶ್. ಇದೇ ಪ್ರಪಂಚದ ಅತಿ ಪಾಯ್ಸನಸ್ ಮತ್ತು ವಿಷಕಾರಿ ಜೀವಿಯಾಗಿದೆ. ನೆಕ್ಸ್ಟ್ ನಂಬರ್ 6, ಆರ್ಪಿ ಈಗಲ್ ಎಂಬ ಹೆಸರಿನ ಒಂದು ಹದ್ದು ಇದೆ. ಇದು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಹದ್ದು ಆಗಿದೆ. ಇದರ ಎತ್ತರ 105 ಸೆಂಟಿಮೀಟರ್ನಷ್ಟಿರುತ್ತದೆ, ಅಂದರೆ ಸರಾಸರಿ 3.5 ಫೀಟ್ಸ್, ಅಂದರೆ 3.5 ಅಡಿಯಷ್ಟು ಎತ್ತರವಿರುತ್ತದೆ. ನೆಕ್ಸ್ಟ್ ನಂಬರ್ 7, ಕನಸುಗಳು ಎಲ್ಲರಿಗೂ ಬೀಳುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಕೆಲವೇ ಕೆಲವು ವ್ಯಕ್ತಿಗಳಿಗೆ ಕನಸು ಕಾಣುವಾಗ ಕನಸಿನಲ್ಲಿಯೇ ಎಚ್ಚರಗೊಳ್ಳುತ್ತಾರೆ, ಅಂದರೆ ನಿಜವಾಗಿ ಎಚ್ಚರಗೊಳ್ಳುವುದಿಲ್ಲ, ಅವರ ಕನಸಿನಲ್ಲಿ ಮಾತ್ರ ಎಚ್ಚರಗೊಳ್ಳುತ್ತಾರೆ. ನಂತರ ಆ ಕನಸಿನಲ್ಲಿಯೇ ಬ್ರಷ್ ಮಾಡುತ್ತಾರೆ, ತಿಂಡಿ ತಿನ್ನುತ್ತಾರೆ, ಸ್ಕೂಲ್ಗೆ ಹೋಗುತ್ತಾರೆ, ಆಫೀಸ್ಗೆ ಹೋಗ್ತಾರೆ ಇತ್ಯಾದಿ. ಒಟ್ಟಾರೆ ನಿಜವಾದ ದೈನಂದಿನ ಜೀವನ ಯಾವ ರೀತಿ ಇರುತ್ತೋ ಅದೇ ರೀತಿಯ ಕನಸನ್ನು ಕಂಡಿರುತ್ತಾರೆ. ಕೊನೆಗೆ ಎಚ್ಚರಗೊಂಡಾಗ ಗೊತ್ತಾಗುತ್ತೆ, ನಾನು ಇಲ್ಲಿಯವರೆಗೆ ಕಂಡಿದ್ದು ಕೇವಲ ಕನಸು ಅಂತ. ಇದಕ್ಕೆ ಫಾಲ್ಸ್ ಅವೇಕನಿಂಗ್ ಅಂತ ಕರೆಯುತ್ತಾರೆ. ಈ ರೀತಿಯ ಸಮಸ್ಯೆ ಬಹಳ ಕಡಿಮೆ ಜನರಲ್ಲಿ ಆಗಾಗ ಕಾಣಿಸುತ್ತಾ ಇರುತ್ತೆ. ಒಂದು ವೇಳೆ ನಿಮಗೆ ಈ ರೀತಿಯ ಅನುಭವಗಳು ಪದೇ ಪದೇ ಆಗ್ತಾ ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಂಬರ್ 8, ಪ್ರಪಂಚದಲ್ಲಿ ಹಲವು ದೇಶದ ಬಾವುಟಗಳನ್ನು ನೋಡಿರ್ತೀರಾ, ಆದರೆ ಈ ಭೂಮಿಯ ಬಾವುಟ ಹೇಗಿದೆ ಅಂತ ಗೊತ್ತಾ? ಅಂದರೆ ಅರ್ಥ್ ಫ್ಲಾಗ್ ಹೇಗಿದೆ ಅಂತ ಗೊತ್ತಾ? ನೋಡಿ, ಇದೇ ಅರ್ಥ್ ಫ್ಲಾಗ್. ಈ ಫ್ಲಾಗ್ನಲ್ಲಿರುವ ಈ ರೀತಿಯ ಸರ್ಕಲ್ಸ್ಗಳು ಭೂಮಿಯಲ್ಲಿರುವಂಥ 7 ಕಾಂಟಿನೆಂಟ್ಸ್ಗಳು, ಅಂದರೆ 7 ಖಂಡಗಳನ್ನು ಸೂಚಿಸುತ್ತದೆ. ಮತ್ತು ಈ ಎಲ್ಲ ಖಂಡಗಳು ಒಂದಕ್ಕೊಂದು ಸೇರಿಕೊಂಡಿವೆ, ಅಂದರೆ ಒಟ್ಟಾಗಿವೆ ಅನ್ನೋ ಏಕತೆಯನ್ನು ಸೂಚಿಸುತ್ತದೆ. ಇನ್ನು ಈ ಬ್ಲೂ ಕಲರ್ ಭೂಮಿಯಲ್ಲಿರುವಂತಹ ನೀರು, ಅಂದರೆ ಸಮುದ್ರ, ನದಿ, ಜಲಗಳನ್ನು ಸೂಚಿಸುತ್ತದೆ. ಸೊ ಈ ಫ್ಲಾಗ್ನ ಅವಶ್ಯಕತೆ ಬಹಳಷ್ಟು ಯಾವಾಗ ಬರಬಹುದು ಅಂತ ಕೇಳಿದರೆ ಅದಕ್ಕಾಗಿ ಒಂದು ಕಾಲ್ಪನಿಕ ಉದಾಹರಣೆ ಹೇಳ್ತೀನಿ ಕೇಳಿ. ಒಂದು ವೇಳೆ ಭೂಮಿಯ ಮೇಲೆ ಏಲಿಯನ್ಸ್ಗಳು ದಾಳಿ ಮಾಡಲು ಪ್ರಯತ್ನ ಪಟ್ಟರೆ ಆಗ ಅರ್ತ್ ವರ್ಸಸ್ ಏಲಿಯನ್ಸ್ ಯುದ್ಧದಲ್ಲಿ ಇಡೀ ಭೂಮಿಯನ್ನು ರೆಪ್ರೆಸೆಂಟ್ ಮಾಡುವಂಥ ಫ್ಲಾಗ್ ಇದಾಗಿರುತ್ತದೆ. ಸೊ ಓಕೆ ಫ್ರೆಂಡ್ಸ್,
ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಈ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN Talk ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.